ಓಂ ನಮಃ ಶಿವಾಯ. ಶಿವಶರಣರೇ, ಆತ್ಮಬಂಧುಗಳೇ, ಜ್ಞಾನದ ಬೆಳಕಿನ ಈ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳನ್ನು ಹಂಚಿಕೊಳ್ಳೋಣ. ಕಳೆದ ಸಂಚಿಕೆಯಲ್ಲಿ ತಮಗೆ ಅರಿವು ಮೂಡಿಸಲಾಯಿತು, ಪ್ರತಿಯೊಬ್ಬರೂ ಕೂಡ ಸಮಸ್ಯೆ ಬಗ್ಗೆ ಅತಿ ಹೆಚ್ಚಾಗಿ ಯೋಚನೆ ಮಾಡದೆ ಸಮಾಧಾನದ ಬಗ್ಗೆ ಯೋಚನೆ ಮಾಡಿದಾಗ ಪ್ರಾಬ್ಲಮ್ಸ್ ಅಂತಕ್ಕಂಥದ್ದನ್ನು ಪಾಸ್ ಮಾಡೋದಕ್ಕೆ ಬಹಳ ಈಸಿ ಆಗುತ್ತೆ ಅಂತ. ಅದಕ್ಕಾಗಿ ಆಧ್ಯಾತ್ಮಿಕ ಜ್ಞಾನ ಧ್ಯಾನ ಬೇಕು ಅನ್ನೋದ್ರ ಬಗ್ಗೆ ತಮ್ಮ ಜೊತೆಯಲ್ಲಿ ವಿಸ್ತಾರವಾಗಿ ಹಂಚಿಕೊಳ್ಳಲಾಯಿತು. ಆತ್ಮಬಂಧುಗಳೇ, ಇವತ್ತಿನ ದಿವಸ ಕೂಡ ನಾನು ಮತ್ತಷ್ಟು ವಿಷಯಗಳನ್ನು ತಮ್ಮ ಜೀವನದಲ್ಲಿ ಜಾಗೃತರಾಗಲು ಜ್ಞಾನದ ಬೆಳಕಿನ ಬಗ್ಗೆ ಕೆಲವು ವಿಷಯಗಳನ್ನು ಹೇಳಲಿದ್ದೇನೆ. ಆತ್ಮೀಯರೇ, ತಮಗೆಲ್ಲ ಗೊತ್ತಿದೆ, ಮನುಷ್ಯನ ಜೀವನದಲ್ಲಿ ಯಾವತ್ತೂ ಕೂಡ ಒಂದಕ್ಕೆ ಸ್ಥಾನ ಕೊಡಬಾರ್ದು ಅಂತ. ಅದಾಗಿದೆ ಈಗೋ, ಅಹಂಕಾರ. ಹೇಳ್ತಾರಲ್ಲ, ಅಲ್ಪನಿಗೆ ಐಶ್ವರ್ಯ ಬಂದಾಗ ಮದ ಬೆಳೀತು ಅಂತ. ಅಂದರೆ ಯಾರಿಗೆ ಅಹಂಕಾರ ಜೀವನದಲ್ಲಿ ಬೆಳವಣಿಗೆ ಆಗುತ್ತೆ, ಆಟೋಮೆಟಿಕ್ಕಾಗಿ ಮೌಲ್ಯಗಳು ಕುಸಿತಾ ಹೋಗುತ್ತೆ. ಮೌಲ್ಯಗಳು ಪ್ರತಿಯೊಬ್ಬರಲ್ಲೂ ಇರತಕ್ಕಂಥ ಶಿವನ ಆಸ್ತಿ, ಪ್ರತಿಯೊಂದು ಆತ್ಮದ ಆಸ್ತಿ ಮೌಲ್ಯ. ಆ ಮೌಲ್ಯಗಳ ಮೂಲ ಶಿವನ ಒಂದು ಶಕ್ತಿ. ಆ ಶಿವನ ಆಸ್ತಿ ನಮ್ಮ ಆತ್ಮ ಯಾವಾಗ ಕಳ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಯಾವಾಗ ಅಹಂಕಾರಕ್ಕೆ ಸ್ಥಾನ ಕೊಟ್ಟಾಗ. ಯಾರು ಅಹಂಕಾರಕ್ಕೆ ಸ್ಥಾನ ಕೊಡ್ತಾರೆ ಅವರಲ್ಲಿ ಮೌಲ್ಯಗಳು ಪತನ ಆಗ್ತಾ ಹೋಗುತ್ತೆ. ಯಾತಕ್ಕೆ ಅಹಂಕಾರ ಅಂತಕ್ಕಂಥದ್ದು ಪ್ರತಿಯೊಬ್ಬರಲ್ಲೂ ಕೂಡ ಸ್ಥಾನ ಮಾಡಿಕೊಳ್ಳುತ್ತೆ ಅಂದರೆ ಒಂದು ಒರಿಜಿನಲ್ ಸ್ವರೂಪ ಆಗಿರ್ತಕ್ಕಂತಹ ಆತ್ಮನನ್ನು ನೋಡೋದನ್ನು ನಾವು ಪೂರ್ತಿಯಾಗಿ ಕಳ್ಕೊಳ್ತೇವೆ. ಇನ್ನೊಂದು, ನಮಗೆ ಇದರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಅವೇರ್ನೆಸ್ ಇರಬೇಕು, ಜಾಗೃತಿ ಇರಬೇಕು, ಗಮನ ಇರಬೇಕು. ನಾನು ಭೌತಿಕವಾಗಿ ಎಷ್ಟೇ ಬೆಳವಣಿಗೆ ಆಗ್ಬೋದು, ನೇಮ್ ಫೇಮ್ ಹೇಳ್ತಾರಲ್ವಾ, ಸ್ಥಾನ ಮಾನ ಪೋಸ್ಟು ಪೊಸಿಷನ್ನು ಕೀರ್ತಿ ಪ್ರತಿಷ್ಠೆ ಎಲ್ಲ ಕೂಡ ನನ್ನ ಹತ್ರ ಬೆಳವಣಿಗೆ ಆಗ್ತಾ ಇದ್ದರೂ ಕೂಡ ನಾನು ಅಹಂಕಾರಕ್ಕೆ ಸ್ಥಾನ ಮಾಡಿ ಕೊಡಬಾರ್ದು. ಹಾಗಾದರೆ ನನ್ನ ಜೀವನದಲ್ಲಿ ನಾನು ಎಷ್ಟು ಬೆಳವಣಿಗೆ ಆಗ್ತಾ ಇದ್ದರೂ ಕೂಡ ಅಹಂಕಾರ ನನ್ನ ಒಳಗಡೆ ಸ್ಥಾನ ಮಾಡ್ಕೋಬಾರ್ದು ಅಂದರೆ ಅದಕ್ಕೆ ನಾವು ಒಂದು ಜಾಗೃತವಾದ ಆಲೋಚನೆಯಲ್ಲಿರಬೇಕು. ಏನಂದರೆ, ನಾನು ನಿಮಿತ್ತ ಮಾತ್ರ, ಇದೆಲ್ಲ ಶಿವ ನನ್ನಿಂದ ಮಾಡಿಸ್ತಾ ಇದ್ದಾನೆ. ಎಲ್ಲರೂ ಕೂಡ ಇದನ್ನು ಸ್ವಲ್ಪ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನಾನು ನಿಮಿತ್ತ ಮಾತ್ರ, ಇದೆಲ್ಲವೂ ಕೂಡ ಶಿವನು ನನ್ನ ಮೂಲಕ ಮಾಡಿಸ್ತಾ ಇದ್ದಾನೆ. ಐ ಆಮ್ ಆನ್ ಇನ್ಸ್ಟ್ರೂಮೆಂಟ್, ಜಸ್ಟ್ ಆ್ಯನ್ ಇನ್ಸ್ಟ್ರೂಮೆಂಟ್. ನಾನೊಂದು ನಿಮಿತ್ತ ಆತ್ಮ. ಯಾವಾಗ ನಮ್ಮನ್ನು ನಾವು ಇನ್ಸ್ಟ್ರೂಮೆಂಟ್ ಅಂತ ತಿಳ್ಕೊಳ್ತೇವೆ, ನಿಮಿತ್ತ ಅಂತ ತಿಳ್ಕೊಳ್ತೇವೆ, ಶಿವ ಮಾಡಿಸ್ತಿದ್ದಾನೆ ಅಂತ ತಿಳ್ಕೊಳ್ತೇವೆ, ಆಗ ಅಹಂಕಾರ ಅನ್ನೋದು ನಮ್ಮ ಒಳಗಡೆ ಸ್ನಾನ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ. ನೋಡಿ, ತಮ್ಮೆಲ್ಲರಿಗೂ ಕೂಡ ಭಾಳ ಚೆನ್ನಾಗಿ ಗೊತ್ತಿದೆ. ನಮಗೆ ಉದಾಹರಣ ರೂಪದಲ್ಲಿ ಬಸವಣ್ಣನವರಾಗಿರ್ಬೋದು, ಅಕ್ಕ ಮಹಾದೇವಿ ಆಗಿರ್ಬೋದು, ಇನ್ನೂ ಎಷ್ಟೋ ಜನ ಕ್ರಾಂತಿ ಪುರುಷರು, ಜ್ಞಾನಿ ಪುರುಷರು, ಇನ್ನೂ ಆಧ್ಯಾತ್ಮಿಕ ಕ್ರಾಂತಿಕಾರರು, ಇನ್ನೂ ಎಷ್ಟೋ ಜ್ಞಾನಿಗಳಿದ್ದಾರೆ. ಅವರೆಲ್ಲರೂ ಕೂಡ ಅಹಂಕಾರವನ್ನು ತಮ್ಮ ಜೀವನದಲ್ಲಿ ಬರೋದಕ್ಕೆ ಬಿಡಲಿಲ್ಲ. ಅದಕ್ಕೆ ಕೊನೆವರೆಗೂ ಕೂಡ ಅವರಲ್ಲಿ ಆ ಮೌಲ್ಯಗಳು ಅನ್ನೋದು ಸ್ಥಿರವಾಗಿದೆ. ಒಂದು ವೇಳೆ ಆ ಮೌಲ್ಯಗಳನ್ನೇನಾದರೂ ಅವರು ಅಹಂಕಾರದ ಜೊತೆಗೆ ಕನೆಕ್ಟ್ ಮಾಡಿಬಿಟ್ಟಿದ್ರೆ ಇವತ್ತು ನಾವು ಅವರನ್ನು ನೆನಪಿಸ್ಕೊಳ್ಳೋವಂಥ ಅಗತ್ಯನೇ ಇರ್ತಾ ಇರಲಿಲ್ಲ. ನಾವು ಅಂತಹ ಒಂದು ಜ್ಞಾನಿ ಪುರುಷರನ್ನು ಯಾಕೆ ನೆನೆಸ್ಕೊಳ್ತೇವೆ ಅಂತ ಹೇಳಿದ್ರೆ, ಅವರಲ್ಲಿ ಎಷ್ಟು ಜ್ಞಾನದ ಬೆಳವಣಿಗೆ ಇತ್ತು ಅಂತ ಹೇಳಿದ್ರೆ, ಅವರ ಜೀವನದಲ್ಲಿ ಏನೆಲ್ಲ ಸಿಗ್ತಾ ಇದ್ದರೂ ಕೂಡ ಅವರ ಅಹಂಕಾರಕ್ಕೆ ಯಾವತ್ತೂ ಕೂಡ ಸ್ಥಾನ ಕೊಟ್ಟಿಲ್ಲ. ಅದಕ್ಕೆ ಹೇಳ್ತಾರೆ, ಎ ಪರ್ಸನ್ ಆಲ್ವೇಸ್ ಶುಡ್ ರಿಮೆಂಬರ್ ಆ್ಯಸ್ ಅನ್ ಇನ್ಸ್ಟ್ರೂಮೆಂಟ್ ಇನ್ ಆರ್ಡರ್ ಟು ಡಿಫೀಟ್ ಈಗೋ ಅಂತ ಹೇಳ್ತಾರೆ. ಒಂದು ವೇಳೆ ನಾವು ಆ ಒಂದು ವಿವೇಕ ಕಳ್ಕೊಂಡ್ಬಿಡ್ತೇವೆ ಅಂದ್ಕೊಳ್ಳಿ, ಗೊತ್ತಿಲ್ಲದಾಗೆ ಅಹಂಕಾರ ನಮ್ಮ ಜೊತೆಯಲ್ಲಿ ಏನು ಮಾಡುತ್ತೆ, ತನ್ನ ಒಂದು ಎಂಟ್ರಿ ಕೊಡುತ್ತೆ. ಇದರಿಂದ ಏನಾಗುತ್ತೆ, ನಮಗೆ ಗೊತ್ತಿಲ್ಲದ ಹಾಗೇ ಬೇರೆ ಎಲ್ಲ ಒಳ್ಳೆಯ ಗುಣಗಳು ಪತನ ಆಗ್ತಾ ಹೋಗುತ್ತೆ. ಅದಕ್ಕೆ ಹೇಳ್ತಾರೆ, ಯುವರ್ ಥಾಟ್ಸ್ ಎಫೆಕ್ಟ್ ಯುವರ್ ಎಮೋಷನ್ಸ್, ಯುವರ್ ಎಮೋಷನ್ಸ್ ಎಫೆಕ್ಟ್ ಯುವರ್ ಲೈಫ್ ಅಂತ ಹೇಳ್ತಾರೆ. ನಾವು ಯೋಚನೆ ಮಾಡ್ತಕ್ಕಂಥ ಥಾಟ್ಸು ನಮ್ಮ ಎಮೋಷನ್ಸ್ ಮೇಲೆ
ಪರಿಣಾಮ ಬೀಳುತ್ತೆ, ನಮ್ಮ ಎಮೋಷನ್ಸ್ ನಮ್ಮ ಲೈಫ್ನೇ ಕೆಡಿಸುತ್ತೆ ಅಂತ. ಹಾಗಾಗಿ ಜೀವನದಲ್ಲಿ ಈಗೋಲೆಸ್ ಇರೋರು ಮಾತ್ರನೇ ತಮ್ಮ ಜೀವನದಲ್ಲಿ ಆ ಮೌಲ್ಯಗಳನ್ನು ಕಾಪಾಡ್ಕೊಳ್ಳೋಕ್ಕೆ ಸಾಧ್ಯ. ಒಬ್ಬ ಮಹಾನ್ ಜ್ಞಾನಿ ಒಮ್ಮೆ ಭಾಳ ಸುಂದರವಾಗಿ ಒಬ್ಬ ಭಕ್ತನಿಗೆ ಆನ್ಸರ್ ಕೊಟ್ಟನಂತೆ, ಸ್ವಾಮಿ ತಮ್ಮ ಪ್ರಕಾರ ಆಧ್ಯಾತ್ಮಿಕತೆ ಅಂದರೆ ಏನು ಅಂತ. ಆಗ ಆತ ಏನು ತಿಳ್ಕೊಂಡ, ತುಂಬ ದೊಡ್ಡ ಲೆಕ್ಚರ್ ಕೊಡ್ತಾರೆ ಇದರ ಬಗ್ಗೆ, ಅಥವಾ ತುಂಬ ದೊಡ್ಡದಾಗಿರ್ತಕ್ಕಂತಹ ವಿಷಯವನ್ನು ನನ್ನ ಮುಂದೆ ಇಡ್ತಾರೆ ಅಂತ. ಆತ ಒಂದೇ ಒಂದು ಶಬ್ದದಲ್ಲಿ ಹೇಳದಂತೆ, ಆಧ್ಯಾತ್ಮಿಕತೆ ಅಂದರೆ ಅದರ ರಿಸಲ್ಟ್ ಆಗಿದೆ ಹ್ಯುಮಿಲಿಟಿ, ನಮ್ರತೆ, ವಿನಯತೆ ಅಂತ. ನಾನು ಎಷ್ಟೇ ಬೆಳವಣಿಗೆ ಆಗಿದ್ರೂ ಕೂಡ ನಮ್ಮಲ್ಲಿ ನಮ್ರ ಭಾವ ಇಲ್ಲ, ನನ್ನಲ್ಲಿ ವಿನಯ ಭಾವನೆ ಬಂದಿಲ್ಲ, ನಾನು ಆತ್ಮಸನ್ಮಾನವನ್ನು ಕೊಡೋದಕ್ಕೂ ಬರಲ್ಲ, ನಾನು ಅದನ್ನು ನನ್ನ ಒಳಗಡೆ ಅನುಭವ ಮಾಡೋಕ್ಕೂ ಬರಲ್ಲ ಅಂದರೆ ನನ್ನ ಆಧ್ಯಾತ್ಮಿಕತೆಯಲ್ಲಿ ಪ್ರೋಗ್ರೆಸ್ ಆಗೋದ್ರಲ್ಲಿ ಇನ್ನೂ ಕೂಡ ತುಂಬ ತಿದ್ಕೋಬೇಕಾಗಿದೆ ಅಂತ. ಅದಕ್ಕೆ ಹೇಳ್ತಾರೆ ವಿನಯ ಅಂತಕ್ಕಂಥದ್ದು ಒಂದು ಭೂಷಣ ಅಂತ. ಎಲ್ಲಿವರೆಗೂ ವಿನಯ ಅನ್ನೋದು ನಮ್ಮಲ್ಲಿ ಬರೋದಿಲ್ಲ ಅಲ್ಲಿ ತನಕನೂ ಕೂಡ ಬೇರೆ ಕ್ವಾಲಿಟೀಸ್ನ ನಾವು ಬೇರೆಯವರಿಗೆ ಹಂಚಲಿಕ್ಕಾಗೋದಿಲ್ಲ, ನಾವು ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಲ್ಲ, ಬೇರೆಯವ್ರಿಗೂ ಹಂಚಲಿಕ್ಕೆ ಆಗೋದಿಲ್ಲ. ಈಗೋ ಇಸ್ ದ ರೂಟ್ ಕಾಸ್ ಆಫ್ ಆಲ್ ಸಫರಿಂಗ್ಸ್ ಅಂತ ಹೇಳ್ತಾರೆ. ಇವತ್ತು ಮನುಷ್ಯ ಏನೇ ನೋವು ಪಡ್ತಾ ಇದ್ದಾನೆ, ಏನೇ ಫೀಲ್ ಮಾಡ್ತಾ ಇದ್ದಾನೆ ಅಂದರೆ ಅದಕ್ಕೆ ಕಾರಣ ಈಗೋ. ಯಾರಲ್ಲಿ ಈಗೋ ಕ್ವಾಲಿಟಿ ಇರುತ್ತೆ ಅವರು ಎರಡರಲ್ಲಿ ತಮ್ಮ ಮನಸ್ಸಿನ ಸ್ಥಿತಿಯನ್ನು ವೀಕ್ ಮಾಡ್ಕೊಳ್ತಾರೆ. ಒಂದು ಕಾಂಪಿಟೇಷನ್ ಅಂತ, ಇನ್ನೊಂದು ಕಂಪ್ಯಾರಿಷನ್ ಅಂತ. ಬೇರೆಯವರನ್ನು ಹೋಲಿಸ್ಕೊಳ್ಳೋದು, ಬೇರೆಯವ್ರ ಜೊತೆಯಲ್ಲಿ ಸ್ಪರ್ಧ ಭಾವನೆಯನ್ನು ಬೆಳೆಸ್ಕೊಳ್ಳೋದು. ಎಲ್ಲಿ ಕಾಂಪಿಟೇಷನ್ ಮತ್ತು ಕಂಪ್ಯಾರಿಷನ್ ಇದೆರಡೂ ಕೂಡ ಇನ್ವಾಲ್ವ್ ಮಾಡ್ಕೊಂಬಿಟ್ಟಿರ್ತಾರೆ ಅಂಥ ಅವರು ಯಾವತ್ತೂ ಕೂಡ ಅವರ ಜೀವನದಲ್ಲಿ ಈಗೋಲೆಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಈಗೋ ಬೆಳವಣಿಗೆ ಯಾವಾಗುತ್ತೆ ಅಂತ ಹೇಳಿದ್ರೆ, ನಾನು ಫಿಸಿಕಲ್ ಪ್ರೋಗ್ರೆಸ್ ಆಗ್ತಾ ಇರಬೇಕಾದ್ರೆ ನಿಮಿತ್ತ ಅನ್ನೋದು ಮರ್ತಾಗ. ಇದು ಕೂಡ ನಮ್ಮ ಜೀವನದಲ್ಲಿ ಒಂದು ಕಡೆ ನಾವು ಚೆಕ್ ಮಾಡ್ಕೋಬೇಕಾಗಿದೆ. ನಾವಿದನ್ನು ಚೆಕ್ ಮಾಡ್ಕೊಳ್ಳದೆ ಭಾಳ ಕಾಲದವರೆಗೂ ಕೂಡ ನಾನು ತುಂಬ ಏನೋ ಸಾಧನೆ ಮಾಡಿಬಿಟ್ಟಿದ್ದೀನಿ, ನಾನು ಎಷ್ಟೋ ಮೇಲಕ್ಕೆ ಹೋಗ್ಬಿಟ್ಟಿದ್ದೀನಿ ಅಂದಾಗ ಹೇಗೆ ಒಂದು ಬೆಟ್ಟದ ತುದಿಯನ್ನು ಹತ್ತುಬಿಟ್ಟೆ, ಇನ್ನೇನು ಆ ಬೆಟ್ಟನ ನಾನು ಹತ್ತದೆ ಆ ಸಕ್ಸಸ್ ನನಗೆ ಸಿಕ್ತು ಅಂತ ಅಂದ್ಕೊಳ್ಳೋವಾಗ ಅಲ್ಲಿ ಕಾಲು ಜಾರದಾಗ ಏನಾಗುತ್ತೆ, ಅಷ್ಟು ತುದಿಯ ಮೇಲೆ ಬೆಟ್ಟದಿಂದ ಕೆಳಗೆ ಬಿದ್ದಾಗ ಏನಾಗುತ್ತೆ, ಅನಾಹುತ ಆಗುತ್ತೆ. ಅದೇ ರೀತಿ ಮನುಷ್ಯ ಈಗೋ ಅಂತಕ್ಕಂತಹ ಈ ಬೆಟ್ಟದಲ್ಲಿ ಮೇಲೆ ಕತ್ತುಬಿಟ್ಟ ಅಂತ ತಿಳ್ಕೊಳ್ಳಿ, ಒಂದು ದಿವಸ ಜಾರಿ ಬೀಳಲೇಬೇಕಾಗತ್ತೆ. ಜಾರಿ ಬಿದ್ದ ಅಂದರೆ ಏನರ್ಥ, ವಿವೇಕ ಕಳ್ಕೊಂಡ. ವಿವೇಕ ಕಳ್ಕೊಂಡ ಅಂದರೆ ಏನು, ಅಜ್ಞಾನಕ್ಕೆ ವಶನಾದ. ಅಜ್ಞಾನಕ್ಕೆ ವಶನಾದ ಅಂದರೆ ಅರ್ಥ ಏನು, ಒಳಗಡೆ ಇರ್ತಕ್ಕಂಥ ಮೌಲ್ಯಗಳು ಪತನ ಆಯಿತು. ಮೌಲ್ಯಗಳು ಪತನ ಆಯಿತು ಅಂದರೆ ಅರ್ಥ ಏನು, ಆತ್ಮದ ಶಕ್ತಿ ಕುಗ್ಗಿಹೋಯಿತು. ಆತ್ಮದ ಶಕ್ತಿ ಕುಗ್ಗಿಹೋಯಿತು ಅಂದರೆ ಅರ್ಥ ಏನು, ನಿರಾಕಾರನ ಜೊತೆ ನನ್ನ ಸಂಬಂಧ ಡಿಸ್ಕನೆಕ್ಟ್ ಆಯಿತು ಅಂತ. ಹಾಗಾಗಿ ಆತ್ಮಬಂಧುಗಳೇ, ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಈಗೋ ಅನ್ನೋದನ್ನು ಒಳಗಡೆ ಬರದೇ ಇರೋ ಹಾಗೆ ಕಾಪಾಡ್ಕೋಬೇಕು. ಅದಕ್ಕೆ ಹೇಳ್ತಾರೆ ವೆನ್ ದೇರ್ ಈಸ್ ಈಗೋ ಎಡ್ಜ್ ಗೋಸ್ ಔಟ್ ಅಂತ ಹೇಳ್ತಾರೆ. ಎಲ್ಲಿ ಈಗೋ ಇರುತ್ತೆ ಅಲ್ಲಿ ಭಗವಂತ ಅವನ ಆಶೀರ್ವಾದ ಕೂಡ ನಮಗಿರಲ್ಲ ಅಂತ ಹೇಳಲಾಗತ್ತೆ. ವಿನಮ್ರತೆ, ವಿನಯತೆ ಪ್ರತಿಯೊಬ್ಬರಲ್ಲಿ ಇರ್ತಕ್ಕಂತಹ ಒಂದು ಅಲೌಕಿಕ ಆತ್ಮಿಕ ಗುಣ. ಆ ಆತ್ಮಿಕ ಗುಣ ನಾವು ಅನುಭವ ಮಾಡೋದೇ ನಮ್ಮ ಜೀವನದ ಪ್ರಯಾಣದ ಗುರಿ. ಕೆಲವರು ಹೇಳ್ತಾರೆ ಏನಕ್ಕಿದ್ದೀವಿ ನಾವು ಈ ಜಗತ್ತಲ್ಲಿ, ಏನಕ್ಕೆ ಬರಬೇಕು, ಏನು ಮಾಡಬೇಕು ಅಂತ, ನಾವು ಯಾಕೆ ಬರಬೇಕು, ಏನು ಮಾಡಬೇಕು ಅಂತ ನಾವು ಪ್ರಶ್ನೆ ಹಾಕ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ, ಆದರೆ ಅದಕ್ಕೆ ಉತ್ತರ ಕಂಡುಕೊಳ್ಳಿಲ್ಲ ಅಂದರೆ ತಪ್ಪಾಗತ್ತೆ. ಅದಕ್ಕೆ ಉತ್ತರ ಇಷ್ಟೇ, ಶಿವನ ಗುಣಗಳು ನಮ್ಮ ಆತ್ಮದ ಗುಣಗಳು. ಅವನ ಗುಣಗಳನ್ನು ಈ ಜಗತ್ತಿಗೆ ಹಂಚಲಿಕ್ಕೆ ನಾವಿದ್ದೀವಿ, ಅವನ ಗುಣಗಳನ್ನು ಅನುಭವ ಮಾಡಲಿಕ್ಕೆ ನಾವಿದ್ದೀವಿ. ಇಷ್ಟು ಮಟ್ಟಿಗೆ ನಮ್ಗೆ ಅರ್ಥ ಆಯಿತು ಅಂದರೆ ನಾವು ಏನಕ್ಕಿದ್ದೀವಿ ಅನ್ನೋವಂಥದ್ದು, ಈ ಜಗತ್ತಿನಲ್ಲಿ ನಮ್ಮದು ಏನು ಸಾಧನೆ ಅನ್ನೋದು ಗೊತ್ತಾಗತ್ತೆ. ಯಾಕೆಂದರೆ ಆತ್ಮದ ಗುಣಗಳು ಆತ್ಮದಲ್ಲೇ ಇದ್ದರೆ ಅದು ಯಾವತ್ತೂ ಅನುಭವ ಮಾಡೋಕ್ಕಾಗಲ್ಲ. ಹೇಗೆ ನೀವು ಒಂದು ಹೂವಲ್ಲಿರ್ತಕ್ಕಂಥ ಸುಗಂಧನ
ಯಾವತ್ತೂ ಕೂಡ ಮುಚ್ಚಿಡೋಕ್ಕಾಗಲ್ಲ. ವಜ್ರದಲ್ಲಿರ್ತಕ್ಕಂಥ ಬೆಳಕನ್ನು ಯಾವತ್ತೂ ಕೂಡ ಅದನ್ನು ಮುಚ್ಚಿಡೋಕ್ಕಾಗಲ್ಲ. ಹಾಗೆ ಆತ್ಮದಲ್ಲಿರ್ತಕ್ಕಂಥ ಗುಣಗಳನ್ನು ಯಾವತ್ತೂ ಮುಚ್ಚಿಡೋಕ್ಕಾಗಲ್ಲ. ಆ ಆತ್ಮದಲ್ಲಿರ್ತಕ್ಕಂಥ ಗುಣನ ಈ ಜಗತ್ತಿಗೆ ಹಂಚಲಿಕ್ಕೋಸ್ಕರ, ಆ ಶಿವನ ಗುಣವನ್ನು ಈ ಜಗತ್ತಿಗೆ ಎಲ್ಲರಿಗೂ ಕೂಡ ಕೊಡಲಿಕ್ಕೋಸ್ಕರ ನಾವು ಈ ಜಗತ್ತಲ್ಲಿದ್ದೀವಿ ಅನ್ನೋಂಥ ಭಾವನೆ ಒಳಗಡೆ ನಮಗೆ ಜಾಗೃತವಾಗಿದ್ದರೆ ನಮ್ಮ ಕರ್ಮಗಳಲ್ಲಿ ಪರಿವರ್ತನೆ ಬರ್ತಾ ಬರುತ್ತೆ, ನಮ್ಮ ವ್ಯವಹಾರದಲ್ಲಿ ಪರಿವರ್ತನೆ ಆಗ್ತಾ ಹೋಗುತ್ತೆ. ನಾವು ಅನ್ಯರಲ್ಲಿ ಎಲ್ಲ ರೀತಿಯ ಸಂಸ್ಕಾರ ಇರ್ತಕ್ಕಂಥವರ ಜೊತೆಯಲ್ಲಿ ಅಡ್ಜಸ್ಟ್ ಆಗುವಂಥದ್ದು ಬರುತ್ತೆ. ಹೇಳ್ತಾರಲ್ಲ, ನಾನು ಇವ್ರ ಜೊತೆ ಅಡ್ಜಸ್ಟ್ ಆಗೋಕ್ಕಾಗಲ್ಲ. ಅಡ್ಜಸ್ಟ್ ಆಗೋಕ್ಕಾಗಲ್ಲ ಅಂದರೆ ಏನರ್ಥ? ನಾನು ಅವರಲ್ಲಿರ್ತಕ್ಕಂಥ ಸಂಸ್ಕಾರ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಫೇಲ್ ಆಗಿದ್ದೀನಿ, ನಾನು ನನ್ನ ಸಂಸ್ಕಾರನ ಮೋಲ್ಡ್ ಮಾಡ್ಕೊಳ್ಳೋದ್ರಲ್ಲಿ ಫೇಲ್ ಆಗಿದ್ದೀನಿ. ಅನ್ಯರ ಸಂಸ್ಕಾರನ ಅಡ್ಜಸ್ಟ್ ಮಾಡ್ಕೊಳ್ಳೋದು ಅಂದರೆ ಅವರ ಒಳಗಡೆ ಇರ್ತಕ್ಕಂಥ ಒರಿಜಿನಲ್ ಆತ್ಮನನ್ನು ನೋಡ್ತಾ, ಈಗ ಯಾವುದು ರೆಕಾರ್ಡೆಡ್ ಸಂಸ್ಕಾರಗಳಾಗಿದೆ, ವಿನಾಶಿ ಸಂಸ್ಕಾರಗಳಾಗಿದೆ, ಆ ಸಂಸ್ಕಾರಗಳ ಪ್ರಭಾವದಲ್ಲಿ ಬರದೇ ಇರೋದು ಅಂದರೆ ನಾನು ಅವರನ್ನು ಅಕ್ಸೆಪ್ಟ್ ಮಾಡ್ತಾ ಇದ್ದೀನಿ ಅಂತ. ಕೆಲವರು ಹೇಳ್ತಾರೆ, ನಮ್ಮ ಜೀವನದಲ್ಲಿ ನಾವು ಯಾರಿಗೂ ಕೂಡ ದುಃಖ ಕೊಟ್ಟಿಲ್ಲ, ನಾವು ಯಾರಿಗೂ ಕೂಡ ಅನ್ಯಾಯ ಮಾಡಿಲ್ಲ ಅಂತ. ನೀವು ಇನ್ನೊಬ್ಬರಿಗೆ ದುಃಖ ಕೊಟ್ಟಿಲ್ಲ, ಅನ್ಯಾಯ ಮಾಡಿಲ್ಲ ಅಂದರೆ ನಿಮ್ಮ ಎದುರುಗಡೆ ದುಃಖದ ಪರಿಸ್ಥಿತಿಗಳು ಬರಲೇಬಾರ್ದು. ನೀವು ಇನ್ನೊಬ್ಬರ ಜೀವನದಲ್ಲಿ ಯಾರಿಗೂ ಮೋಸ ಮಾಡಿಲ್ಲ ಅಂದರೆ ನಿಮಗೆ ಬೇರೆಯವರು ಯಾರು ಮೋಸ ಮಾಡಲೇಬಾರ್ದು. ಹೇಗೆ ಒಂದು ಎಕೋ ಅಂತ ಹೇಳ್ತೀವಲ್ಲ, ಪ್ರತಿಧ್ವನಿ, ಒಂದು ಗುಂಬಜಲ್ಲಿ ಹೋಗ್ಬಿಟ್ಟು ನಾನು ಏನನ್ನು ಮಾತಾಡ್ತೀನಿ ಅದು ನನಗೆ ರಿಫ್ಲೆಕ್ಟ್ ಆಗುತ್ತೆ. ಮತ್ತು ನನ್ನ ಜೀವನದಲ್ಲಿ ಬೇರೆಯವರು ತೊಂದರೆ ಕೊಡೋರು ನನಗೆ ಹೆಚ್ಚಿಗೆ ನನಗೆ ಸಿಗ್ತಾ ಇದ್ದಾರೆ, ನನ್ನ ಆ ಶಾಂತಿಯನ್ನು ಭಂಗ ಮಾಡ್ತಕ್ಕಂಥವರೇ ನನಗೆ ಬರ್ತಾ ಇದ್ದಾರೆ, ನನ್ನನ್ನು ಡಿಸ್ಟರ್ಬ್ ಮಾಡೋರು ಬರ್ತಾ ಇದ್ದಾರೆ ಅಂದರೆ ಇಲ್ಲಿ ನಾವು ಕರೆಕ್ಟಾಗಿ ಪರಿಹಾರ ಅಥವಾ ಇದರ ಒಂದು ಕರ್ಮದ ರಿಸಲ್ಟ್ನ ಅರ್ಥ ಮಾಡ್ಕೋಬೇಕಾಗಿದೆ. ನನಗೆ ಗೊತ್ತಿಲ್ಲದೆ ನಾನು ಎಲ್ಲೋ ಈಗೋಗೆ ಸಪೋರ್ಟ್ ಕೊಟ್ಟಿದ್ದೀನಿ, ಅಹಂಕಾರಕ್ಕೆ ಸಪೋರ್ಟ್ ಕೊಟ್ಟಿದ್ದೀನಿ, ಅದಕ್ಕೆ ನನಗದೀಗ ಎದುರುಗಡೆ ನಿಲ್ತಾ ಇದೆ ಅಂತ. ಆಧ್ಯಾತ್ಮಿಕತೆ ಅಂದರೆ ಒಳಗಡೆ ಇರ್ತಕ್ಕಂಥ ಸಂಸ್ಕಾರನ ಚೇಂಜ್ ಮಾಡೋದ್ರ ಮೇಲೆ ವರ್ಕ್ ಮಾಡ್ತಾ ಇರೋದು. ಹೀಗೆ ಸಾಫ್ಟ್ವೇರ್ ಪ್ರೋಗ್ರಾಮರ್ಸು ಏನಾದರೂ ಒಂದು ಪ್ರೋಗ್ರಾಮ್ ಡಿಸೈನ್ ಮಾಡ್ತಾನೆ ಇರ್ತಾರೆ ಜಗತ್ತಿಗೆ ಏನಾದರೂ ಒಂದು ಗಿಫ್ಟಾಗಿ ಕೊಡಬೇಕು ಅಂತ. ಹಾಗೆ ನಾವು ಕೂಡ ನಮ್ಮ ಒಳಗಡೆ ಇರ್ತಕ್ಕಂಥ ಆತ್ಮದ ಸಾಫ್ಟ್ವೇರ್ ಆಗಿದೆ ಸಂಸ್ಕಾರ. ಈ ಸಂಸ್ಕಾರ ಅನ್ನೋಂಥ ಈ ಸಾಫ್ಟ್ವೇರ್ನ ನಾವು ಕೂಡ ಏನು ಮಾಡಬೇಕಾಗಿದೆ, ಸರಿ ಮಾಡ್ಕೋಬೇಕಾಗಿದೆ, ಅದನ್ನು ಕರೆಕ್ಟ್ ಕೋಡಿಂಗ್ ಮಾಡಬೇಕಾಗಿದೆ, ಕರೆಕ್ಟ್ ಪ್ರೋಗ್ರಾಮ್ ಆಗಿ ಬರೀಬೇಕಾಗಿದೆ, ಕರೆಕ್ಟ್ ರೀತಿಯಲ್ಲಿ ರೂಪಿಸಬೇಕಾಗಿದೆ. ಆಗ ಈ ಜಗತ್ತಿಗೆ ನಾವು ಕರೆಕ್ಟ್ ರೀತಿಯಲ್ಲಿ ಒಂದು ಗಿಫ್ಟನ್ನು ಕೊಡಲಿಕ್ಕೆ ಸಾಧ್ಯ. ಇವತ್ತು ಪ್ರತಿಯೊಬ್ಬರೂ ಕೂಡ ಗಿಫ್ಟ್ ಕೊಡೋದಕ್ಕೆ ಯಾರೂ ರೆಡಿ ಇಲ್ಲ, ಆದರೆ ಪ್ರತಿಯೊಬ್ಬರೂ ಕೂಡ ಇನ್ನೊಬ್ಬರಿಗೆ ಹರ್ಟ್ ಕೊಡೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಮೊದಲು ಹರ್ಟ್ ಸೆಲ್ಫ್ ಮಾಡ್ಕೊಳ್ತಾರೆ, ಮತ್ತು ಇನ್ನೊಂದು ಹರ್ಟು ಬೇರೆಯವ್ರಿಗೆ ಮಾಡ್ತಾರೆ. ಒಂದ್ಸತಿ ನಾವೇ ನಮ್ಮನ್ನು ನಾವು ಅಂತರ್ಮುಖದ ಸ್ಥಿತಿಯಲ್ಲಿ ನೋಡ್ಕೊಳ್ಳೋಣ, ಅಂತರಂಗದಿಂದ ನೋಡ್ಕೊಳ್ಳೋಣ. ನಾನು ಯಾವತ್ತಾದರೂ ನನ್ನ ಜೀವನದಲ್ಲಿ ಈಗೋ ಇಲ್ದಿರೋ ಹಾಗೆ ನೋಡ್ಕೊಳ್ತಾ ಇದ್ದೀನಿ? ಒಂದು ವ್ಯಕ್ತಿಯನ್ನು ನೋಡಬೇಕಾದ್ರೆ ನಾನು ಯಾವ ದೃಷ್ಟಿಕೋನದಿಂದ ನೋಡ್ತಾ ಇದ್ದೇನೆ? ಅವನ ಜಾತಿ, ಕುಲ, ಮತ ಭೇದ, ಅವನ ಒಂದು ಕೀರ್ತಿ, ಪ್ರಶಸ್ತಿ, ಅವನ ಒಂದು ದುಡ್ಡು, ಕಾಸು, ಇದರ ಕನೆಕ್ಷನಲ್ಲಿ ನಾನು ನೋಡ್ತಾ ಇದ್ದೀನಿ ಅಂದರೆ ನನ್ನ ಈಗೋ ಜೊತೆಯಲ್ಲಿ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ. ನನಗದು ಯಾವುದೂ ಕಾಣಿಸ್ತಿಲ್ಲ, ಅವನಲ್ಲಿರ್ತಕ್ಕಂಥದ್ದು ಒಂದು ನಿರಾಕಾರ ಆತ್ಮ, ಆ ಶಿವನ ಪ್ರಸಾದ ಮಾತ್ರ ನನಗೆ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ನಾನು ಈಗೋನಿಂದ ನೋಡ್ತಾ ಇಲ್ಲ. ಈಗೋ ಅಂತಕ್ಕಂಥದ್ದು ನಾನು ನೋಡ್ತಕ್ಕಂತಹ ಒಂದು ದಿವ್ಯ ದೃಷ್ಟಿ, ಜ್ಞಾನ ದೃಷ್ಟಿಯ ಮೇಲೆ ಅದು ಸಪೋರ್ಟ್ ಮಾಡುತ್ತೆ, ಅದರ ಜೊತೆಯಲ್ಲಿ ಕನೆಕ್ಟೆಡ್ ಆಗಿದೆ, ಅದರ ಲಿಂಕಲ್ಲಿ ನಾವು ಅನುಭವ ಮಾಡಬೇಕಾಗಿದೆ. ಆತ್ಮ ಬಂಧುಗಳೇ, ನಾವೆಲ್ಲರೂ ಕೂಡ ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಪೂಜೆ ಮಾಡ್ತೇವೆ, ಭಕ್ತಿ ಮಾಡ್ತೇವೆ, ಗೌರವ ಕೊಡ್ತೇವೆ. ಅವರ ಒಂದು ಗ್ರಂಥ ಅಥವಾ ಅವರದ ಒಂದು ವಚನಗಳು, ಅವರ ಒಂದು ಸಾಹಿತ್ಯ ಎಲ್ಲ ಕೂಡ ನಾವು ಓದ್ತೇವೆ. ಓದಿದಾಗ ಅದು ಕೇಳೋಕ್ಕೂ ಚೆನ್ನಾಗಿರುತ್ತೆ, ಅದನ್ನು ವರ್ಣನೆ ಮಾಡೋಕ್ಕೂ ಚೆನ್ನಾಗಿರುತ್ತೆ, ಆದರೆ ಒಳಗಡೆ ಅದನ್ನು ನಮ್ಮ ಜೀವನಕ್ಕೆ ಅದನ್ನು ನಾವು ಯಾವುದೇ ರೀತಿಯಲ್ಲಿ ಪ್ರಯೋಗ ಮಾಡಿಕೊಂಡಿಲ್ಲ ಅಂದರೆ ಮತ್ತು ನಾವು ಆಧ್ಯಾತ್ಮಿಕತಾ ಸುಖನ ಹೇಗೆ ಪಡ್ಕೊಳ್ಳೋಕ್ಕೆ ಸಾಧ್ಯ? ಒಂದು ಹಣ್ಣು
ವರ್ಣನೆ ಮಾಡೋಕ್ಕೆ ಚೆನ್ನಾಗಿರುತ್ತೆ, ವಾಸನೆ ನೋಡೋಕ್ಕೂ ಚೆನ್ನಾಗಿರುತ್ತೆ, ಆ ಹಣ್ಣಿನ ಬಗ್ಗೆ ನಾನು ಎಷ್ಟು ಬೇಕಾದರೂ ಹೇಳ್ತಾ ಇದ್ದರೂ ಚೆನ್ನಾಗಿರುತ್ತೆ. ಆದರೆ ಹಣ್ಣನ್ನು ನಾನು ರುಚಿನೇ ನೋಡಲಿಲ್ಲ ಅಂದರೆ ಆ ವಿಟಮಿನ್ಸ್ ಹೆಂಗೆ ಸಿಗುತ್ತೆ ನನಗೆ, ಆ ಎನರ್ಜಿ ಹೆಂಗೆ ಸಿಗುತ್ತೆ ನನಗೆ. ಈಗ ಡಾಕ್ಟ್ರ್ ಹೇಳ್ತಾರೆ ನೀನು ಆ್ಯಪಲ್ ತಿನ್ನಬೇಕು ಡೈಲಿ, ಆವಾಗ ಸ್ವಲ್ಪ ನಿನಗೆ ಸ್ಟ್ರೆಂತ್ ಇರುತ್ತೆ ಅಂತ. ನಾನು ಆ್ಯಪಲ್ ನೋಡ್ತಾ ನೋಡ್ತಾ ಎಷ್ಟು ಚೆನ್ನಾಗಿದೆ ಆ್ಯಪಲ್, ಈ ಆ್ಯಪಲ್ಲು ನೋಡ್ತಾ ಇದ್ರೆ ನೋಡೋಣ ಅಂತ ಅನಿಸುತ್ತೆ, ಕಲರ್ ಎಷ್ಟು ಚೆನ್ನಾಗಿದೆ, ಪ್ರಕೃತಿಯಲ್ಲಿ ಎಷ್ಟು ಸುಂದರವಾದಂಥ ಹಣ್ಣಿದೆ ಅಂತ ಇದ್ರ ಬಗ್ಗೆ ಹೇಳ್ತಾನೆ. ಆ ಆ್ಯಪಲ್ನ ನೋಡ್ತಾ ಇದ್ದಾನೆ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾನೆ, ಆ ಆ್ಯಪಲ್ ಬಗ್ಗೆ ನಾನು ವರ್ಣನೆ ಮಾಡ್ತಾ ಇದ್ದಾನೆ, ಆದರೆ ಆ್ಯಪಲ್ ತಿಂತಾನೇ ಇಲ್ಲ. ಆ ಆ್ಯಪಲ್ ನಾನು ತಿನ್ನಲೇ ಇಲ್ಲ ಅಂದರೆ ಆ್ಯಪಲಲ್ಲಿರ್ತಕ್ಕಂಥ ವಿಟಮಿನ್ಸ್ ನನಗೆ ಹೆಂಗೆ ಸಿಗುತ್ತೆ. ಹಾಗೆ ಆಧ್ಯಾತ್ಮಿಕ ಜ್ಞಾನ ಅಂದರೆ ಕೇಳೋದು ಅಥವಾ ಅದರ ಬಗ್ಗೆ ಮಾತಾಡೋದಲ್ಲ, ಆಧ್ಯಾತ್ಮಿಕ ಜ್ಞಾನ ಅಂದರೆ ನನ್ನ ಜೀವನದಲ್ಲಿ ಅದನ್ನು ಪ್ರಯೋಗ ಮಾಡಿ ಅನುಭವನ ಪಡೆಯೋದು. ಅದಕ್ಕೆ ಹೇಳ್ತಾರೆ ಜ್ಞಾನಕ್ಕೆ ನಾಲ್ಕು ಪ್ರಕಾರದ ಸಬ್ಜೆಕ್ಟ್ಸ್ ನಾವು ಕನೆಕ್ಟ್ ಮಾಡ್ಕೋಬೇಕು, ನಾಲ್ಕು ಪ್ರಕಾರದ ಸ್ಟೇಜಸ್ ಅಂತ ಹೇಳ್ಬೋದು. ಹೇಳ್ತಾರೆ ಏಕ ಹೇ ಸುನುನ, ದೂಸರ ಹೇ ಜಾನುನ, ತೀಸರ ಹೇ ಮಾನುನ, ಚೌಥ ಹೇ ಚಲನ ಅಂತ. ಸುನುನ ಜಾನನ ಮಾನನ ಚಲನ ಅಂದರೆ ಫಸ್ಟ್ ಸ್ಟೇಜ್ ಕೇಳೋದು, ಎರಡನೇ ಸ್ಟೇಜು ತಿಳ್ಕೊಳ್ಳೋದು, ಮೂರನೇ ಸ್ಟೇಜು ಒಪ್ಕೊಳ್ಳೋದು, ನಾಲ್ಕನೇ ಸ್ಟೇಜು ಅದೇ ಥರ ನಾವಾಗೋದು. ಹಾಗಾದರೆ ನಾವು ಯಾವ ಸ್ಟೇಜಲ್ಲಿದ್ದೇವೆ? ಸುನುನ ಅಂದರೆ ಬರೀ ಕೇಳಿಸ್ಕೊಳ್ಳೋದು, ಲಿಸನ್ 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 ಅಂತ. ಇಲ್ಲ ಅದಕ್ಕಿಂತ ಒಂದು ಸ್ಟೆಪ್ ಮೇಲೆ ಹೋಗ್ತೀವಿ ಅಂದರೆ ಜಾನನ. ನಮ್ಮ ಹತ್ರ ಕೇಳಿಸ್ಕೊಳ್ಳೋದು ಕ್ವಾಲಿಟಿ ಇದೆ, ತಿಳ್ಕೊಳ್ಳೋದು ಜ್ಞಾನ ಇದೆ. ಸುನುನ ಲಿಸನ್, ಜಾನನ ತಿಳ್ಕೊಳ್ಳೋದು, ಮಾನನ ಇದು ಮೂರನೇ ಸ್ಟೇಜ್. ಅಂಗೀಕಾರ ಮಾಡಬೇಕು, ಒಪ್ಕೋಬೇಕು, ಆಕ್ಸೆಪ್ಟ್ ಮಾಡಬೇಕು, ಎಸ್ ಅಂತ ಹೇಳಿ ಇದನ್ನು ಪೂರ್ತಿಯಾಗಿ ಸ್ವೀಕರಿಸಬೇಕು, ಇದು ಮೂರನೇದು. ಯಾರಿಗೆ ಪೂರ್ತಿ ಸ್ವೀಕಾರ ಆಗುತ್ತೆ ಅವರು ಖಂಡಿತವಾಗಿ ಅವ್ರ ಜೀವನದಲ್ಲಿ ಅಪ್ಲೈ ಮಾಡ್ತಾರೆ. ಜೀವನದಲ್ಲಿ ಅಪ್ಲೈ ಮಾಡ್ತಾರೆ ಅಂದರೆ ಏನು, ಪ್ರಯೋಗ ಮಾಡ್ಕೊಳ್ತಾರೆ, ಆಗ ಆ ಸ್ಟೇಜನ್ನು ರೀಚ್ ಮಾಡ್ತಾರೆ ಅಂದರೆ ಬನ್ನ. ಯಾರೇ ನಮ್ಮ ಹತ್ರ ಒಳ್ಳೊಳ್ಳೆ ಜ್ಞಾನನ ಶೇರ್ ಮಾಡ್ಕೊಳ್ತಾರೆ ಅಂದರೆ ಇದರ ಅರ್ಥ ಎರಡು ಸ್ಟೇಜಸ್ ಮಾತ್ರ ನಾವು ತಲುಪ್ತಾ ಇದ್ದೀವಿ ಅಂತ. ಇನ್ನೆರಡು ಸ್ಟೇಜಸ್ ತಲುಪ್ತಾ ಇಲ್ಲ, ಕೇಳೋ ಸ್ಟೇಜು ಅರ್ಥ ಮಾಡ್ಕೊಳ್ಳೋ ಸ್ಟೇಜು, ಇದು ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟೇಜು. ಆದರೆ ಒಪ್ಕೊಳ್ಳೋ ಸ್ಟೇಜು, ಜೀವನದಲ್ಲಿ ಉಪಯೋಗಿಸೋ ಸ್ಟೇಜು, ಇದು ಫೈನಲ್ ಸ್ಟೇಜು. ಇದು ನಮ್ಮಲ್ಲಿ ಬಂದಾಗ ಮಾತ್ರನೇ ನಾವು ಈಗೋಲೆಸ್ ಆಗಲಿಕ್ಕೆ ಸಾಧ್ಯ, ಅಹಂಕಾರದಿಂದ ಹೊರಬರ್ಲಿಕ್ಕೆ ಸಾಧ್ಯ. ನೋಡಿ, ಯಾರ ಹತ್ರ ಅಹಂಕಾರ ಇರಲ್ಲ ಅವರ ಎದುರುಗಡೆ ನೀವು ನಿಂತ್ಕೊಂಡಾಗ ನಿಮಗೆ ಗೊತ್ತಿಲ್ಲದ ಹಾಗೆ ಅವರ ಬಗ್ಗೆ ಒಳ್ಳೆ ಭಾವನೆಗಳು ಸ್ಟಾರ್ಟ್ ಆಗುತ್ತೆ. ನಿಮಗೆ ಅವ್ರ ಮುಂದೆ ನಿಂತಾಗ ನಮ್ಮ ಒಳಗಡೆ ಇರ್ತಕ್ಕಂಥ ಅಹಂಕಾರ ಯಾವುದೋ ರೀತಿಯಲ್ಲಿ ನಮಗೆ ಕಡಿಮೆ ಆಗೋ ರೀತಿ ಫೀಲ್ ಆಗ್ತಾ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಅಹಂಕಾರ ಇರ್ತಕ್ಕಂಥ ವ್ಯಕ್ತಿ ಯಾವತ್ತೂ ಕೂಡ ನಿರಹಂಕಾರಿಯಾಗಿರೋ ವ್ಯಕ್ತಿ ಎದುರುಗಡೆ ನಿಲ್ಲಕ್ಕಾಗೋದಿಲ್ಲ. ತಾವು ನೋಡಿದ್ದೀರಾ, ಅಕ್ಕ ಮಹಾದೇವಿ ಆಗಿರ್ಬೋದು, ಬಸವಣ್ಣನವರಾಗಿರ್ಬೋದು, ಇನ್ನು ಅನೇಕರು ಅವರು ಯಾವಾಗ ಜ್ಞಾನವನ್ನು ಬೆಳಕನ್ನು ಜನಕ್ಕೆ ಜಗತ್ತಿಗೆ ಕೊಡಲಿಕ್ಕೆ ಯಾವಾಗ ಆರಂಭ ಮಾಡ್ತಾರೆ ಆಗ ಬೇರೆ ಬೇರೆ ಸಂಸ್ಕಾರದ ವ್ಯಕ್ತಿಗಳು ಅವ್ರಿಗೆ ಎದುರಾಗ್ತಾರೆ. ಆದರೆ ಅಂಥ ವ್ಯಕ್ತಿಗಳ ಜೊತೆಯಲ್ಲಿ ಕೂಡ ನಾವು ಚರಿತ್ರೆಯಲ್ಲಿ ಎಲ್ಲೂ ನೋಡಿಲ್ಲ ಅವರು ಬೇರೆಯವ್ರನ್ನ ಎದುರಾಕ್ಕೊಂಡಿರೋದಾಗಲಿ, ಬೇರೆಯವರಿಗೆ ಅವರು ದುಃಖ ಕೊಟ್ಟಿರೋದಾಗಲಿ, ಬೇರೆಯವರು ತಪ್ಪು ಮಾಡಿದಾಗ ಅವರಿಗೆ ಆ ತಪ್ಪಿಗೆ ಶಿಕ್ಷೆ ಕೊಡೋದಾಗಲಿ, ಅವರಿಗೆ ಅವ್ರ ಕಡೆಯಿಂದ ಏನೊಂದು ವೈಬ್ರೇಷನ್ ಸಿಗ್ತಾ ಇತ್ತು, ಯಾವೊಂದು ಪಾಸಿಟಿವ್ ಎನರ್ಜಿ ಸಿಗ್ತಾ ಇತ್ತು ಅಂದರೆ ಅವ್ರ ಕಡೆಯಿಂದ ಯಾವಾಗಲೂ ಕೂಡ ಒಂದು ಒಳ್ಳೆಯ ಒಂದು ಕ್ವಾಲಿಟಿ ಎನರ್ಜಿ ಆತ್ಮಕ್ಕೆ ಸಿಗ್ತಾ ಇತ್ತು. ಅವ್ರ ಜೊತೆಯಲ್ಲಿ ಅವರು ಯಾವುದೇ ದುಡ್ಡು ಕಾಸು ಇದರ ಒಂದು ಆಸ್ಪೆಕ್ಟಲ್ಲಿ ಇದರ ಒಂದು ಲಿಂಕಲ್ಲಿ ಬೇರೆ ಅವ್ರನ್ನ ನೋಡೋಕ್ಕೆ ಹೋಗಿಲ್ಲ. ಎಲ್ಲ ನಿರಾಕಾರ, ಶಿವನ ಮಕ್ಕಳನ್ನುವಂತಹ ದೃಷ್ಟಿಕೋನದಲ್ಲಿ ನೋಡಿರೋ ಕಾರಣದಿಂದನೇ ಇವತ್ತು ಆ ಜ್ಞಾನದ ಭಂಡಾರ ಜಗತ್ತಿಗೆ ಕೊಳ್ಳಾಯಿತು. ಅಂದರೆ ಅವರ ಜೀವನದಲ್ಲಿ ಅಹಂಕಾರಕ್ಕೆ ಅವರು ಯಾವತ್ತೂ ಸ್ಥಾನ ಮಾಡೋಕ್ಕೆ ಕೊಟ್ಟಿಲ್ಲ. ಸೊ ನಾವು ಶಿವಶರಣರು. ಶಿವಶರಣರು ಅಂದರೆ ಆತ್ಮಜ್ಞಾನಿಗಳು. ಶರಣು ಶರಣು ಅಂತ ನಾವು ಹೇಳುತ್ತೇವೆ ಯಾಕೆಂದರೆ ನಾವು ಅಹಂಕಾರವನ್ನು ಬಗ್ಗಿಸಿದ್ದೇವೆ ಅಂತ. ನಾವು ಎಲ್ಲಿ ತನಕೂ ಅಹಂಕಾರನ ಬಗ್ಸಿಲ್ಲ ಅಲ್ಲಿ ತನಕ ಶಿವನ ಕ್ವಾಲಿಟೀಸ್ ನಮ್ಮ ಒಳಗಡೆ ಇರೋದು ಹೊರಗಡೆಗೆ ಬರೋದಿಲ್ಲ. ಆ ಕಾರಣದಿಂದ ನಮ್ಮ ಜೀವನದಲ್ಲಿ
ಎಂದೂ ಕೂಡ ಯಾವ ಕಾರಣಕ್ಕೂ ಕೂಡ ಈಗೋಗೆ ಸ್ಥಾನ ಮಾಡಿಕೊಡಬಾರದು. ಇದು ಭಾಳ ದೊಡ್ಡದಾಗಿರ್ತಕ್ಕಂಥ ಅಚೀವ್ಮೆಂಟ್ ಅಂತ ತಿಳ್ಕೊಳ್ಳಿ. ಇದು ಭಾಳ ದೊಡ್ಡದಾಗಿರ್ತಕ್ಕಂತಹ ಒಂದು ರ್ಯಾಂಕ್ ಅಂತಲೇ ತಿಳ್ಕೊಳ್ಳಿ. ಹೀಗೆ ಹೇಳ್ತಾರಲ್ಲ, ನನ್ನ ಜೀವನದಲ್ಲಿ ಅಚೀವ್ ಮಾಡಬೇಕು, ನನ್ನ ಜೀವನದಲ್ಲಿ ಒಂದು ರ್ಯಾಂಕ್ ಪಡ್ಕೋಬೇಕು, ನನ್ನ ಜೀವನದಲ್ಲಿ ಒಂದು ರೆಕಾರ್ಡ್ ಬ್ರೇಕ್ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಸಂಸ್ಕಾರಗಳಲ್ಲಿ ಚೇಂಜ್ ಮಾಡ್ಕೊಳ್ಳೋದ್ರಲ್ಲಿ ನಾವು ಈ ರ್ಯಾಂಕ್ ಪಡ್ಕೋಬೇಕು, ಈ ರೆಕಾರ್ಡ್ನ ರೀಚ್ ಆಗಬೇಕು. ಈ ಒಂದು ರೀತಿಯ ಒಂದು ಪೊಸಿಷನ್ನ ನಾವು ಪಡ್ಕೊಂಡ್ಬಿಟ್ವಿ ಅಂದರೆ ಇನ್ನು ಜಗತ್ತಿನಲ್ಲಿರ್ತಕ್ಕಂತಹ ಎಲ್ಲ ಪ್ರಕಾರದ ಕ್ವಾಲಿಟೀಸ್ ಎಲ್ಲ ಎದುರಿಸ್ಲಿಕ್ಕೂ ನಮಗೆ ಧೈರ್ಯ ಬರುತ್ತೆ. ಒಳಗಡೆ ಇರ್ತಕ್ಕಂಥ ದಿವ್ಯ ಗುಣಗಳು ಕೂಡ ಹೊರಗಡೆ ಬರುತ್ತೆ. ಶಿವಸೂತರೆ, ನಾವೆಲ್ಲರೂ ಕೂಡ ನಿರಾಕಾರನ ಮಕ್ಕಳು, ಆಕಾರ ಇಲ್ಲದೇ ಇರ್ತಕ್ಕಂಥ ಆತ್ಮಗಳು. ಆಕಾರದಿಂದ ಬೇರೆಯವರನ್ನು ನೋಡಿದಾಗ ಕೂಡ ನಮಗೆ ಅಹಂಕಾರ ಅನ್ನೋದು ಆಟೋಮೆಟಿಕ್ಕಾಗಿ ನಮ್ಮ ಒಳಗಡೆ ಕನೆಕ್ಟ್ ಆಗಿಬಿಡುತ್ತೆ. ಆಕಾರದಲ್ಲಿ ಇರುವಂತಹ ರೂಪ ಮರೆತು ನಿರಾಕಾರ ರೂಪವನ್ನು ನೋಡಿದಾಗ ಮಾತ್ರ ನಿರಹಂಕಾರದ ಕ್ವಾಲಿಟಿ ಬರೋದು. ಅದಕ್ಕೆ ಹೇಳ್ತಾರೆ, ಆಕಾರ ಇದ್ದರೆ ಅಹಂಕಾರ ಇದ್ದೇ ಇರುತ್ತೆ, ನಿರಾಕಾರ ಇದ್ದರೆ ಅಲ್ಲಿ ನಮ್ರತೆ ಇದ್ದೇ ಇರುತ್ತೆ. ಸೊ ಎಲ್ಲಿ ಅಹಂಕಾರ ಇರುತ್ತೆ ಅಲ್ಲಿ ನಮ್ರತೆ ವಿನಯತೆ ಇರೋದಿಲ್ಲ, ಹ್ಯುಮಿಲಿಟಿ ಇರೋದಿಲ್ಲ. ಎಲ್ಲಿ ನಿರಾಕಾರ ಇರುತ್ತೆ ಅಲ್ಲಿ ಆ ನಮ್ರತೆ ಇದ್ದೇ ಇರುತ್ತೆ. ಹೇಗೆ ರಾತ್ರಿ ಇದ್ದಾಗ ಕತ್ಲಿರೋದಿಲ್ಲ, ಕತ್ಲಿದ್ದಾಗ ರಾತ್ರಿ ಇರೋದಿಲ್ಲ, ಹಾಗೆ ಜ್ಞಾನ ಇದ್ದಾಗ ಅಜ್ಞಾನ ಇರೋದಿಲ್ಲ, ಅಜ್ಞಾನ ಇದ್ದಾಗ ಜ್ಞಾನ ಇರೋದಿಲ್ಲ. ಇದು ಒಳಗಡೆ ಜ್ಞಾನ ಅಜ್ಞಾನದ ಡಿಸಿಷನ್ ನಾವು ತಗೋಬೇಕಾಗಿರೋದು. ಜೀವನದಲ್ಲಿ ಪರ್ಫೆಕ್ಟ್ ಲೈಫ್ ಸ್ಟೈಲ್ ಅಂತ ಯಾವುದಕ್ಕೆ ಹೇಳ್ತಾರಂದರೆ, ಎಲ್ಲಿ ನನ್ನ ಒಳಗಡೆ ಯಾವ ಕಾರಣದಲ್ಲೂ ಕೂಡ ಅಹಂಕಾರವನ್ನು ನಾನು ಬರಮಾಡ್ಕೊಳ್ಳದೆ ನನ್ನ ಮೌಲ್ಯಗಳನ್ನು ನಾನು ಕಾಪಾಡಿಕೊಂಡಿದ್ದಾದರೆ ಐ ಆಮ್ ಪರ್ಫೆಕ್ಟ್, ದ ಸೋಲ್ ಈಸ್ ಪರ್ಫೆಕ್ಟ್. ಹೇಳ್ತಾರಲ್ಲ, ಜೀವನದಲ್ಲಿ ಪರ್ಫೆಕ್ಷನ್ ಬೇಕು, ಪರ್ಫೆಕ್ಷನ್ ಬೇಕು ಅಂತಾರೆ. ಒಳಗಡೆ ಆತ್ಮ ಪರ್ಫೆಕ್ಟೇ, ಆದರೆ ಅಜ್ಞಾನದಿಂದ ಡಿಫೆಕ್ಟ್ ಅನ್ನೋದು ಕ್ಯಾರಿ ಆಗಿಬಿಟ್ಟಿದೆ. ಈಗ ಜ್ಞಾನ ಏನು ಮಾಡುತ್ತೆ, ನಮ್ಮನ್ನು ಆ ಡಿಫೆಕ್ಷನಿಂದ ಹೊರಗಡೆ ತಂದು ಪರ್ಫೆಕ್ಟ್ ಸ್ಟೇಜಿಗೆ ಕರ್ಕೊಂಡೋಗುತ್ತೆ. ಕೆಲವರು ಹೇಳ್ತಾರೆ, ಏನಕ್ಕೆ ಓದಬೇಕು, ಏನಕ್ಕೆ ಅಧ್ಯಯನ ಮಾಡಬೇಕು, ಏನಕ್ಕೆ ನಾವು ಶಿವನನ್ನು ಧ್ಯಾನ ಮಾಡಬೇಕು ಅಂತ, ಪರ್ಫೆಕ್ಟ್ ಆಗಲಿಕ್ಕೆ. ಈಗ ಒಬ್ಬ ವ್ಯಕ್ತಿ ಜಿಮ್ಮಿಗೆ ಏನಕ್ಕೆ ಹೋಗ್ತಾನೆ, ಕೋಚ್ನ ಯಾಕೆ ಇಟ್ಕೊಳ್ತಾನೆ, ಎಕ್ಸಸೈಸ್ ಯಾಕೆ ಮಾಡ್ತಾನೆ, ಬಾಡಿ ಪರ್ಫೆಕ್ಟ್ಗೋಸ್ಕರ. ಅದೇ ರೀತಿ ಆತ್ಮ ತನ್ನ ಪರ್ಫೆಕ್ಟ್ ಸ್ಟೇಜ್ ಪಡ್ಕೊಳ್ಳೋದಕ್ಕೆ ನಾವು ಕೂಡ ಇಲ್ಲಿ ಆಧ್ಯಾತ್ಮಿಕ ಜ್ಞಾನನ ಜೀವನದಲ್ಲಿ ಬಳಸ್ಕೋಬೇಕು, ಅಂದರೆ ಧಾರಣೆ ಮಾಡಬೇಕು. ಹೀಗೆ ಶರೀರನ ಸರಿಯಾಗಿ ಗಮನ ಕೊಟ್ಟಿಲ್ಲ ಅಂದರೆ ಶರೀರದ ಆಕಾರ ನಮಗಿಷ್ಟ ಇಲ್ಲದಿರೋ ರೀತಿಯಲ್ಲಿ ಬೆಳೆಯುತ್ತೆ. ಆಗ ಮತ್ತೆ ಆ ಶರೀರನ ಒಂದು ಶೇಪ್ ತರಲಿಕ್ಕೋಸ್ಕರ ಜಿಮ್ಗೆ ಹೋಗ್ತಾರೆ, ಅಥವಾ ಬೇರೆ ಬೇರೆ ಮೆಥಡ್ಸ್ನಿಂದ ಆ ಶರೀರನ ಪರ್ಫೆಕ್ಟ್ ಸ್ಟ್ರಕ್ಚರ್ ತಗೊಂಡು ಬರ್ತಾರೆ. ಹಾಗೆ ನಮ್ಮ ಜೀವನದ ಪ್ರಯಾಣದಲ್ಲಿ ನಾವು ಆತ್ಮನ ಮರ್ತಿದ್ದೀವಿ, ಅಹಂಕಾರನ ನಾವು ಬೆಳೆಸ್ಕೊಂಬಿಟ್ಟಿದ್ದೀವಿ. ಈಗ ಅಹಂಕಾರ ಕರಗಿಸ್ಲಿಕ್ಕೆ ನಮಗೆ ಬೇಕಾಗಿರೋದೇನು, ಆಧ್ಯಾತ್ಮಿಕ ಜ್ಞಾನ. ಆಧ್ಯಾತ್ಮಿಕ ಜ್ಞಾನನ ನಾವು ಕೇಳ್ತಾ ಒಳಗಡೆ ಇರ್ತಕ್ಕಂಥ ಅಹಂಕಾರ ಅಂತಕ್ಕಂಥದ್ದು ಕರಗ್ತಾ ಹೋಗುತ್ತೆ. ಆಗ ಆತ್ಮದ ಪರ್ಫೆಕ್ಷನ್ ಹೊರಗಡೆ ಬರುತ್ತೆ. ಆ ಆತ್ಮದ ಪರ್ಫೆಕ್ಷನ್ ಹೊರಗಡೆ ಬಂದಾಗ ನಾವು ನಮ್ಮ ಒಂದು ಕ್ವಾಲಿಟೀಸ್ನಲ್ಲಿ ರ್ಯಾಂಕ್ ಪಡ್ಕೊಂಡಿದ್ದೀವಿ, ನಾವು ಒಂದು ಪ್ರಕಾರದ ಅಚೀವ್ಮೆಂಟ್ ಮಾಡಿದ್ದೀವಿ, ಒಂದು ರೆಕಾರ್ಡ್ನ ಬ್ರೇಕ್ ಮಾಡಿದ್ದೀವಿ ಅಂತ. ಹಾಗಾಗಿ ನಾನಿವತ್ತು ನಿಮಗೆ ಮೂರು ಶಬ್ದಗಳನ್ನು ತಮ್ಮ ಮನಸ್ಸಿನಲ್ಲಿ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ನಾನು ಈ ಸಮಯದಲ್ಲಿ ನಿಮಗೆ ಹೇಳಬಯಸ್ತೇನೆ. ಒಂದು ಸೆಟ್, ಎರಡನೇದು ಗೆಟ್, ಮೂರನೇದು ಗೋ. ಸೆಟ್, ಗೆಟ್, ಗೋ. ಸೆಟ್ ಅಂದರೆ ಮೊದಲು ನನ್ನ ಮನಸ್ಸನ್ನು ನಾನು ಕರೆಕ್ಟಾಗಿ ಪರಮಾತ್ಮನ ಜ್ಞಾನ, ಶಿವನ ಜ್ಞಾನ, ಆ ಜ್ಞಾನವನ್ನು ನಾನು ತಗೋಬೇಕು ಅಂತ ಮನಸ್ಸನ್ನು ಸೆಟ್ ಮಾಡ್ಕೋಬೇಕು. ಎರಡನೇದು ಆ ಜ್ಞಾನನ ಜೀವನದಲ್ಲಿ ತಗೊಂಡು ಬರಲಿಕ್ಕೆ ಧ್ಯಾನ, ಅಂದರೆ ಪರಮಾತ್ಮನ ಜೊತೆ ಗೆಟ್ ಮಾಡ್ಕೋಬೇಕು. ಗೆಟ್ ಅಂದರೆ ಪಡ್ಕೊಳ್ಳೋದು. ಮೊದಲನೇದು ಸೆಟ್, ಎರಡನೇದು ಗೆಟ್, ಮೂರನೇದು ಗೋ.
ಮುಂದೆ ಹೋಗಬೇಕು. ಈ ಸೆಟ್, ಗೆಟ್, ಗೋ, ಈ ಮೂರು ಕೂಡ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡಿದ್ದಾದರೆ ಆಧ್ಯಾತ್ಮಿಕತೆ ಅನ್ನೋದು ನಮ್ಮ ಜೀವನದಲ್ಲಿ ಒಂದು ಪ್ರಕಾರದ ಹವ್ಯಾಸ ಆಗುತ್ತೆ. ಅದಕ್ಕಾಗಿ ನಾವು ಏನಕ್ಕೆ ಏನು ಅಂತ ಏನಿಲ್ಲ, ಒಂದ್ಸತಿ ಕರೆಕ್ಟಾಗಿ ನೀವು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ, ನಾನು ಜೀವನದಲ್ಲಿ ಸೆಟ್ಟು ಆಗ್ತಾ ಇಲ್ಲ, ಗೆಟ್ಟು ಮಾಡ್ಕೊಳ್ತಾ ಇಲ್ಲ, ಗೋನು ಆಗ್ತಾ ಇಲ್ಲ. ಅದಕ್ಕೆ ಏನಾಗ್ತವೆ, ಇಲ್ಲಿ ಸೆಟ್ ಇಲ್ಲ, ಅಲ್ಲಿ ಅಪ್ಸೆಟ್, ಅಪ್ಸೆಟ್, ಅಪ್ಸೆಟ್. ಜೀವನ ಅಂದರೆ ಅಪ್ಸೆಟ್ ಅಲ್ಲ, ಜೀವನ ಅಂದರೆ ಹ್ಯಾಪಿನೆಸ್, ಜೀವನ ಅಂದರೆ ಸೆಟ್ಟಿಂಗ್. ಯಾವುದು ಸೆಟ್ ಇರಲ್ಲ ಅಲ್ಲಿ ಅಪ್ಸೆಟ್ ಆಗ್ತಾ ಇರುತ್ತೆ, ಎಲ್ಲಿ ಅಪ್ಸೆಟ್ ಇರಲ್ಲ ಅಲ್ಲಿ ಸೆಟ್ ಇರುತ್ತೆ. ಅದರಿಂದ ಒಂದು ವೇಳೆ ಅಪ್ಸೆಟ್ ಆಗಿದ್ರೂ ಕೂಡ ಮತ್ತೆ ರೀಸೆಟ್ ಮಾಡ್ಕೊಳ್ತಾ ತಮ್ಮ ಜೀವನನ ಸುಂದರವಾಗಿ ನಡೆಸಬೇಕಾಗಿದೆ. ಈ ಸುಂದರವಾದಂಥ ರೀತಿಯಲ್ಲಿ ಜೀವನ ನಡೆಸೋದನ್ನೇ ನಾವೇನು ಹೇಳ್ತೀವಿ, ಆಧ್ಯಾತ್ಮಿಕ ಯಾತ್ರೆ ಅಂತ ಹೇಳ್ತೀವಿ. ಶಿವಬಂಧುಗಳೇ, ಈ ರೀತಿಯಾಗಿ ನಾವು ನಮ್ಮ ಜೀವನದಲ್ಲಿ ಇವತ್ತು ಒಂದು ವಿಷಯವನ್ನು ಬಹಳ ಆಂತರಿಕವಾಗಿ ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂದರೆ, ಅಹಂಕಾರವನ್ನು ನಮ್ಮ ಜೀವನದಲ್ಲಿ ಯಾವತ್ತೂ ಕೂಡ ಸ್ಥಾನ ಕೊಡದೇ ಇರೋಗೆ ಗಮನ ಕೊಡಬೇಕು. ಆತ್ಮಸನ್ಮಾನ ಮತ್ತು ವಿನಯದ ಗುಣವನ್ನು ಬೆಳೆಸ್ಕೊಳ್ಳೋಣ. ಅದಕ್ಕಾಗಿ ಏನಾಗ್ತಾಯಿದ್ರೂ ಕೂಡ, ಏನು ಮಾಡ್ತಾಯಿದ್ರೂ ಕೂಡ, ಇದೆಲ್ಲ ಕೂಡ ಶಿವನ ಸೇವೆ. ಶಿವ ನನ್ನನ್ನು ನಿಮಿತ್ತ ಮಾಡಿದರೆ, ನಾನೊಂದು ಇನ್ಸ್ಟ್ರೂಮೆಂಟ್ ಅಂತ ತಿಳ್ಕೊಂಡಾಗ ಕಂಪ್ಯಾರಿಷನ್, ಕಾಂಪಿಟೇಷನ್, ಸ್ಪರ್ಧಾತ್ಮಕ ಭಾವನೆಗಳು ಮತ್ತು ಬೇರೆಯವ್ರನ್ನ ಹೋಲಿಸ್ತಕ್ಕಂಥದ್ದು ನಮ್ಮಲ್ಲಿ ಬರಲ್ಲ. ಆಗ ನಾವು ನಿರಹಂಕಾರಿಯಾಗಿ ಆತ್ಮದ ಪರ್ಫೆಕ್ಷನನ್ನು ಪಡ್ಕೊಳ್ಬೋದು ಅನ್ನುವಂತಹ ವಿಷಯವನ್ನು ತಮಗೆ ಸ್ಪಷ್ಟ ಮಾಡ್ತಾ ಮತ್ತೆ ನಾವು ಬೇರೆ ವಿಷಯಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ತಮಗೆ ಎಲ್ಲರಿಗೂ ಕೂಡ ಮಂಗಳವಾಗಲಿ. ಶರಣು ಶರಣಾರ್ಥಿ. ನೀವು ನೋಡ್ತಾ ಇರೋದು ಶ್ರೀ ಬಸವ ಟಿ ವಿ, ಜ್ಞಾನದ ಬೆಳಕಿನ ಈ ಸಂಚಿಕೆ, ಸಂಸ್ಕಾರದ ಪರಿವರ್ತನೆಯ ಸಂಚಿಕೆ. ನಮಸ್ಕಾರ. ಬಸವನು.